नमस्कार मुत्तुराज आर्ट्स एंड क्राफ्ट्स चैनल के एल्लरिगे स्वागत नानू इवत्तु आलूगड्डेन इंद आलूगड्डे बज्जी अथवा कुरकुरे अंतनू करिबहुदु तुंबा अंद्रे तुंबा टेस्टी आगिरुत्ते। आलूगड्डेन ई रीतियागि सिप्पे तेगेदुकोंडु मीडियम सैजल ई रीतियागि कट माड्कोळ्ळबेकु। उद्दिगे जास्ति दप्पनू इरबारदु जास्ति तळ्ळगू इरबारदु। ಈ ರೀತಿಯಾಗಿ ಆಲೂಗಡ್ಡೆನ ಕಟ್ ಮಾಡ್ಕೊಂಡು ಇಟ್ಕೊಳ್ಳಬೇಕು। ಮಕ್ಕಳಿಗೆ ತುಂಬಾ ತುಂಬಾ ಇಷ್ಟ ಆಗುತ್ತೆ ಈ ತರ ಮಾಡಿ ಕೊಟ್ರೆ। ಹೊರಗಡೆ ತಂದು ತಿನ್ನುವ ಬದಲು ಮನೆಯಲ್ಲೇ ಮಾಡಿ ಕೊಟ್ರೆ ಆರೋಗ್ಯಕ್ಕೂ ಒಳ್ಳೆಯದು। ಈಗ ಇದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ಚೆನ್ನಾಗಿ ಒರೆಸಿಕೊಳ್ಳಬೇಕು, ಏಕೆಂದರೆ ಹಸಿ ವಾಸನೆ ಪೂರ್ತಿಯಾಗಿ ಹೋಗುವ ತನಕ ಒರೆಸಬೇಕು। ನೀರಿನ ಅಂಶ ಎಲ್ಲ ಹೋಗ್ಬಿಡುತ್ತೆ। ಇವಾಗ ಇದನ್ನು ಒಂದು ಪ್ಲೇಟ್ ಅಲ್ಲಿ ತೆಗೆದು ಒಂದು 10 ಅಥವಾ 15 ನಿಮಿಷ ಗಾಳಿಯಲ್ಲಿ ಒಣಗಿಸಲು ಇಡಬೇಕು। ಸುಮ್ಮನೆ ಸ್ವಲ್ಪ ಡ್ರೈ ಆಗುತ್ತೆ ಅಷ್ಟೇ, ಪೂರ್ತಿ ಏನು ಒಣಗುವುದಿಲ್ಲ। ನೋಡಿ 10 15 ನಿಮಿಷ ಇಟ್ಟಿದ್ದೇನೆ। ಅದಕ್ಕೆ ಇವಾಗ ಒಂದು ಅರ್ಧ ಬಟ್ಲಿನಷ್ಟು ಕಡಲೆ ಹಿಟ್ಟು ತೊಂಡಿದ್ದೇನೆ, ಅದರಲ್ಲಿ ಒಂದು ಅರ್ಧ ಚಮಚ ಉಪ್ಪು, ಒಂದು ಅರ್ಧ ಚಮಚ ಖಾರದ ಪುಡಿ ಹಾಗೂ ಒಂದು ಚಮಚದಷ್ಟು ಓಂ ಕಾಳು ಅಜ್ವಾನ್, ಆಮೇಲೆ ಒಂದು ಚಮಚದಷ್ಟು ಜೀರಿಗೆ, ಸ್ವಲ್ಪ ಸ್ವಲ್ಪ ಅರಸಿನ, ಆಮೇಲೆ ಒಂದು ಅರ್ಧ ಚಮಚದಷ್ಟು ಅಡಿಗೆ ಸೋಡಾ ಇಷ್ಟು ಹಾಕೊಂಡು ಇದನ್ನು ಚೆನ್ನಾಗಿ ಕಲಸ್ಕೊಳ್ಬೇಕು। ತುಂಬ ಅಂದರೆ ತುಂಬ ಟೇಸ್ಟಿ ಆಗಿರುತ್ತೆ। ಬಿಸಿ ಬಿಸಿ ಆಗಿರುವಾಗಲೇ ತಿಂದ್ರಂತೂ ಎಷ್ಟು ತಿಂದರೂ ಆ ಕಡೆನೇ ಹೋಗ್ತು, ಹೊಟ್ಟೆಲೇ ಹೋಗ್ತಾ ಇರುತ್ತೆ ಅಷ್ಟೇ। ನೋಡಿ ಇವಾಗ ಹಿಟ್ಟು ಚೆನ್ನಾಗಿ ಕಲಸಿದ್ದೇನೆ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ತೇನೆ। ನೋಡಿ ಈ ರೀತಿಯಾಗಿ ಕಲಸ್ಕೊಳ್ಬೇಕು। ಒಂದೇ ಸರ್ತಿ ನೀರು ಹಾಕೊಳ್ಬಾರ್ದು, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಳ್ಬೇಕು। ನೋಡಿ ಇವಾಗ ಪೂರ್ತಿಯಾಗಿ ಕಲಸಿದ್ದೇನೆ, ಇನ್ನೂ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಅಳಸು ನೋಡ್ಕೊಳ್ಬೇಕು, ಏಕೆಂದರೆ ಇದು ದೋಸೆ ಹಿಟ್ಟಿನ ಹದಕ್ಕೆ ಇರಬೇಕು। ಜಾಸ್ತಿ ಗಟ್ಟಿಯಾದರೆ ಆಲೂಗಡ್ಡೆ ಹೋಳುಗಳಿಗೆ ಜಾಸ್ತಿ ಹಿಟ್ಟು ಮೆತ್ಕೊಳ್ಳುತ್ತದೆ, ಅದಕ್ಕೆ ಸ್ವಲ್ಪ ತಿಳಿಯಾಗಿಯೇ ಇರಬೇಕು, ದೋಸೆ ಹಿಟ್ಟಿನ ಹದಕ್ಕೆ ಇರಬೇಕು। ಇವಾಗ ಆಲೂಗಡ್ಡೆ ಮತ್ತು ಕಲಸಿರುವ ಹಿಟ್ಟು ಇಟ್ಟು ಈ ಕಡೆ ಎಣ್ಣೆ ಕಾಯುವುದಕ್ಕೆ ಇಟ್ಕೊಳ್ತೇನೆ। ಎಣ್ಣೆ ಚೆನ್ನಾಗಿ ಕಾಯಬೇಕು। ಇವಾಗ ಎಣ್ಣೆ ಕಾಯ್ದಿದೆ ನೋಡಿ, ಅದ ಕಾಯ್ದ ಎಣ್ಣೆಯಲ್ಲಿ ಆಲೂ ಹೋಳುಗಳನ್ನ ಒಂದೊಂದು ಹಾಗೆ ಹಿಟ್ಟಿನಲ್ಲಿ ಅದ್ದಿ ಎಣ್ಣೆಯಲ್ಲಿ ಬಿಡಬೇಕು। ನೋಡಿ ಇದೇ ಥರ ಒಂದೊಂದೇ ಹಾಕ್ಕೊಳ್ಬೇಕು। ನಾನು ಹೇಳೋದ್ನಲ್ಲ ಮೊದಲೇ, ಹಿಟ್ಟು ಸ್ವಲ್ಪ ಗಟ್ಟಿಯಾದರೆ ಜಾಸ್ತಿ ಹಿಟ್ಟು ಮೆತ್ಕೊಳ್ಳುತ್ತದೆ, ಅದಕ್ಕೆ ಹಿಟ್ಟು ಸ್ವಲ್ಪ ತಿಳಿಯಾಗಿಯೇ ಮಾಡಿಕೊಂಡಿದ್ದೇನೆ। ತುಂಬ ಅಂದರೆ ತುಂಬ ಚೆನ್ನಾಗಿ ಮತ್ತು ಟೇಸ್ಟಿ ಆಗಿರುತ್ತದೆ। ಹೊಸ ಹೊಸ ತರಹ ಅಡುಗೆಗಳನ್ನು ಮಾಡಲು ನಮ್ಮ ಚಾನಲ್ನ ಲೈಕ್ ಮಾಡ್ಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂದು ಹೇಳ್ತಾ ಇದ್ದೇನೆ। ಒಳಗಡೆ ಆಲೂಗಡ್ಡೆ ಕೂಡ ತುಂಬ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದುಕೊಳ್ಳುತ್ತದೆ। ದೆನ್ ಗೋಲ್ಡನ್ ಕಲರ್ ಬರುವವರೆಗೆ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು। ನೋಡಿ ಇವಾಗ ಇದು ಗೋಲ್ಡನ್ ಕಲರ್ ಬರ್ತಾ ಇದೆ, ಜಾಸ್ತಿ ಎಣ್ಣೆ ಕೂಡ ಹೀರಿಕೊಳ್ಳುವುದಿಲ್ಲ, ಒಳಗಡೆ ಆಲೂಗಡ್ಡೆ ಇರುತ್ತದೆ ಅಲ್ವಾ ಅದಕ್ಕೆ।
ಈ ರೀತಿ ಮಾಡಿ ಪ್ಲೇಟಲ್ಲಿ ಹಾಕಿ ಮಕ್ಕಳಿಗೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕುರ್ಕುರೆ ತರಾನೇ ಕಾಣಿಸ್ತಾ ಇದೆ ನೋಡಿ ಹೀಗೆ ಅಷ್ಟು ಹೋಳುಗಳನ್ನು ಹಾಕೊಳ್ಳಬೇಕು ಎಣ್ಣೆಯಲ್ಲಿ ಇದಕ್ಕೇನು ಜಾಸ್ತಿ ಸಾಮಗ್ರಿಗಳೇನು ಬೇಕಾಗುವುದಿಲ್ಲ ಮನೆಯಲ್ಲೇ ಇರುವ ಪದಾರ್ಥಗಳಿಂದ ಮಾಡಬಹುದು ನೋಡಿ ಒಂದು ಪ್ಲೇಟಲ್ಲಿ ಹಾಕಿ ಸರ್ವ್ ಮಾಡ್ತಾ ಇದ್ದೇನೆ ಸುಮ್ಮನೆ ಕೈ ಹಿಡಿದು ಹಿಂಗೆ ಒತ್ತಿದ್ರೆ ಸಾಕು ಪುಡಿ ಆಗುತ್ತೆ ಅಷ್ಟೊಂದು ಕ್ರಿಸ್ಪಿ ಕ್ರಿಸ್ಪಿ ಆಗಿದೆ ಒಳಗಡೆ ಎಲ್ಲ ಇದರ ಮೇಲೆ ಬೇಕು ಅಂದರೆ ಸ್ವಲ್ಪ ಮಸಾಲೆ ಹಾಕೋಬಹುದು ಬಜ್ಜಿ ಜೊತೆ ಒಂದೊಂದು ಮೆಣಸಿನಕಾಯಿ ಕೂಡ ತಿಂದರೆ ತುಂಬ ಖಾರ ಖಾರವಾಗಿ ಟೇಸ್ಟಿಯಾಗಿರುತ್ತದೆ ಸಾಯಂಕಾಲ ಮಳೆ ಬರುವ ಸಮಯದಲ್ಲಂತೂ ತುಂಬ ಚೆನ್ನಾಗಿರುತ್ತದೆ ಇದರ ಮೇಲೆ ಬೇಕು ಅಂದರೆ ಮಸಾಲೆ ಹಾಕ್ಕೊಂಡಿದ್ದೇನೆ ನೀವು ಬೇಕು ಅಂದರೆ ಹಾಕೋಬಹುದು ಇಲ್ಲಾಂದರೆ ಹಾಗೆ ಕೂಡ ತಿನ್ಬೋದು ಅದರ ಜೊತೆಗೆ ಒಂದು ಲಿಂಬೆಹಣ್ಣು ರಸ ಹಾಕೊಳ್ತಾ ಇದ್ದೇನೆ ಹುಳಿಯಾಗಿ ತುಂಬ ಟೇಸ್ಟಿಯಾಗಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಬಾಯ್ ಫ್ರೆಂಡ್ಸ್.